ಸರಿ ಸರ್. ಲೇ ಬಟ್ಟ ಏನ್ ಲೇ ಪಟ್ಟ ಮಲಗಿಬಿಟ್ಟಿದೆ, ಅನ್ನ ಹಾಕಬಾರ್ದೆ. ಅಣ್ಣ ಹೋಗಲ ಕುದುರೆ ಪೈಲ ಬೆಳಗಿನಿಂದ ನಾನ್ ಜ್ವರ ಬಂದು ಶತ್ತಣ್ಣ ಇರ್ಗ್ರೆ ಆರಲ ಜಮೀಲ್ ಬಣ್ಣ ಇರ್ಗ್ರೆ ಇಲ್ಲಡ ಹೋಗಣ. ಜ್ವರ ಬಂದೈತಿ ಈ ನನ್ನ ಮಗ್ಗೆ ಕಾಮ ಜ್ವರ ಬಂದೈತಿ. ಕುದುರಿ ಕೊಡೋ ಇಂಜೆಕ್ಷನ್ ಒಂದು ಕೊಟ್ಟು ಬಿಟ್ರೆ ಮಗ ಜೀವಮಾನವೆಲ್ಲ ಕೆನಿತಾ ಬಿದ್ದಿರ್ತಾನ. ಪೊನ್ನಿ ಜೊತೆ ಪ್ರೇಮ ಮಾಡಕ್ ಅಡ್ಡಿ ಇದ್ದಂಗ ಆಗ್ತದೆ. ಒಂದ್ ಇಂಜೆಕ್ಷನ್ ತಗೋ ಹೋಗ್ತದ. ನನಗೆ ಬೇಡಪ್ಪ ಕುದುರೆ ಬೈಲೆ. ಜೀವನದಲ್ಲಿ ನಾನು ಒಳವಾಟಿ ಜೂಜಿಯಿಂದ ಜುಜ್ಜಿದ್ದುಕೊಂಡಿಲ್ಲಡ, ನನಗೆ ವೇಂಡಪ್ಪ. ನೋಡು ಇದೇ ಜ್ವರ ಬಡದು ಊರಾಗ ನಾಲ್ಕು ಮಂದಿ ಸತ್ತಾರ್ಲೇ, ಆಮೇಲೆ ಪುನ್ನಿ ಪ್ರೇಮ ಕಳ್ಕೊಂಡು ನೀನು ಹಂಗ ಸಾಯ್ತು ನೋಡು. ಅದು ಬೇಡಡ, ಪುನ್ನಿ ಪ್ರೇಮ ಬೇಕೋ ಬೇಡೋ ಬೇಗಡ. ಹಾಗಾದ್ರೆ ಒಂದು ಇಂಜೆಕ್ಷನ್ ಚುಚ್ಚಿಸ್ಕೋ. ಇಂಜೆಕ್ಷನ್ ತೆಗೆದು ಬಿಡೋಣವ. ಚುಚ್ಚಿಸ್ಕೊಳ್ಳುವ ಜ್ವರ ಹೋಗ್ತದೆ. ಒಂದ್ಸಾರಿ ಕಾಲು ಜಾರಿಸಿ ಓದಿ ಹೋಗ್ತದ. ಏನ್ ಪ್ರಾಣ ಅಲ್ಲೋ ಜ್ವರ ಕೊಡ್ತಿದ್ರೆ ಕುದುರಿ ಕೊಟ್ಟಿರ ಅರ್ಧ ಔಷಧ ಹೊಡೆದು ಇದ್ದೇ ಕೊಡ್ತೀನಿ ನೋಡಿ. ಮಕ್ಕಳ ಮಕ್ಕಳ ಹಿಂದಿರಿಗ ಇದು ಹಿಂದಾಗಡ ಹಚ್ಚೋದು ಮುಂದಾಗಡ ಹಚ್ಚೋದಲ್ಲ. ಎಂದ ಹಿಂದಿರುಗಿ ಮನೆಗೆ ಗುಡಡ ಗುಡ ಹೇಳಬೇಡ ಮಕ್ಕಳ. ಊರ್ ತಾ ಔಷಧಿ ಹೋಗಿದ್ವಿ ನೋಡು. ಇನ್ ಜ್ವರ ಬಿಟ್ಟ ಮೇಲೆ ಹೇಳ್ಬೇಕು ಮಕ್ಕ. ಅಲ್ಲಿ ತನಕ ಮಕ್ಕ ಇನ್ನೇನ್ ಬಿಡ್ತದ ಜ್ವರ ನನಗ. ಎಲ್ಲ ಇದು ಹುಲ್ಲು ತಿನ್ನೋಂಗಿರದೆ. ನನ್ ಚಿನ್ನ ನನ್ ರನ್ನ ನೋಡು ಪೊನ್ನಿ, ಈ ಭತ್ತನ್ ಕೂಟ ಮಾತಾಡಬೇಡ ಅಂತ ಎಷ್ಟ್ ಸಾರಿ ಹೇಳಿ ನಿನಗೆ. ಅವ್ನ ಮನುಷ್ಯ ಅಲ್ಲ, ಕೂಡವ ಏನಾಗ್ಯಾನ. ಕಿತ್ತಪ್ಪನ್ಗೇನಾಯ್ತು? ನೀನಾಗ್ತದ ಮತ್ತೊಬ್ರು ಪ್ರೇಮದ ಭಂಗಾತರ ಮಂಗ್ಯಾರ ಮಕ್ಕಳಿಗೆ ಆಗೋದ ಹಿಂಗ. ಇವನಗ ಕಾಮ ಜ್ವರ ಬಂದಿತ್ತು. ನನ್ ಪುಟ ಹೇಳ್ದ ನಾ ಕುದುರೆ ಇಂಜೆಕ್ಷನ್ ಕೊಟ್ಟು ಬಿಟ್ಟಿನ. ಅವನಿಗೆ ಔಷಧಿ ವಿಷಯ ಹಿಡಿಯೋ ತನಕ ಇವನು ಮೇಯ್ಕೋತಾನ ಬಿದ್ದಿರ್ತಾನ ಹಿಂಗಾರ. ನೋಡು ಇನ್ನು ಮುಂದೆ ನಿನ್ನ ನಮ್ಮ ಪ್ರೇಮಕ್ಕೆ ಯಾವ ಅಡ್ಡಿ ಅಲ್ಲ ನೋಡ. ನನ್ನ ಸರಿವೇಶನಾಗ ಒಂದು ಕುದುರೆ ಓದಿದ್ದಿಲ್ಲ. ಈ ನನ್ನ ಮಗ ಕುದುರೆಗಿಂತ ಹೆಚ್ಚಾಗ ಓದ್ನಲ್ಲ ಯಪ್ಪಾ.